ಇವಾಗ ಚಾಯ್ಸ್ ಒನ್ ತಗೊಂಡು ಸೀಟ್ ಸರೆಂಡರ್ ಮಾಡ್ಬೇಕು ಅನ್ಕೊತೀರಾ ಆಪ್ಷನ್ ಇದೆ ಬಟ್ ಅದನ್ನ ನೋಡಿಕೊಂಡು ಅದಕ್ಕೊಂದು ಅಮೌಂಟ್ ಕಟ್ ಮಾಡ್ತಾರೆ ಇಗೆ ಹೋಗಿ ಸೀಟ್ ಸರೆಂಡರ್ ಮಾಡಬೇಕಾಗುತ್ತೆ ಇನ್ ಕೇಸ್ ತರ್ಡ್ ರೌಂಡ್ಗೆ ಹೋದಾಗ ತರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ರೌಂಡ್ ಹೋದಾಗ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಬಟ್ ಅವರು ಕಾಲೇಜಿಗೆ ಜಾಯ್ನ್ ಆಗಿಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಇವಾಗ ಅವ್ರನ್ನ ಈ ವರ್ಷದ ಕೌನ್ಸಿಲಿಂಗ್ ಇಂದ ಡಿಬಾರ್ ಮಾಡಿದ್ದಾರೆ ಈಗ ಫಸ್ಟ್ ಆಗಿದೆ ಚಾಯ್ಸ್ ಕೊಡಬೇಕು ನಾಲ್ಕು ಚಾಯ್ಸ್ ಕೊಡಬೇಕು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಇಲ್ಲಿ ಏನಾದರೂ ನೀವು ಕೊಡಲಿಲ್ಲ ಅಂತಂದರೆ ಯು ಆರ್ ಡೈರೆಕ್ಟ್ಲಿ ಔಟ್ ಆಫ್ ದ ಕೌನ್ಸಿಲಿಂಗ್ ಕೆ ಸಿ ಟಿಯಲ್ಲಿ ಲಾಸ್ಟ್ ಟೈಮು ಸೀಟ್ ತಗೊಂಡು ಯಾರ್ಯಾರು ಚಾಯ್ಸ್ ಎಕ್ಸೈಸ್ ಮಾಡಿಲ್ಲ ಅಥವಾ ಯಾರ್ಯಾರು ಸೀಟ್ ಮಿಂಟ್ ಅಲಾಟ್ಮೆಂಟ್ ಆಗಿದ್ರು ಹೋಗಿಲ್ಲ ಅಂತವ್ರನ್ನ ಈ ಸಲ ಬ್ಯಾನ್ ಮಾಡಿದ್ದಾರೆ ಸಪೋರ್ಟ್ ಇರಲಿ ಆಮೇಲೆ ಲೈಕ್ಸ್ ಮಾಡ್ರಪ್ಪ ಲೈಕ್ಸ್ ಮಾಡಿ ತುಂಬ ದಿನ ಶೇರ್ ಆಗುತ್ತೆ ಸಪೋರ್ಟ್ ಇರಲಿ ಸಪೋರ್ಟ್ ಮಾಡ್ತಾ ಇರಿ ತಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ಮ ಡಿಪ್ಲೊಮ ಚಾನಲ್ ಸೊ ಡಿಯರ್ ಡಿ ಸಿ ಟಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ನೀವು ಯಾರ್ಯಾರು ಫಸ್ಟ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಸೊ ಕೆ ಅವರು ಇವತ್ತು ಮಧ್ಯಾಹ್ನ ಬಿಡ್ತೀನಿ ಅಂತ ಹೇಳಿದ್ರು ಎರಡು ಗಂಟೆ ಮೇಲೆ ಸೊ ಪ್ರಾಬಲಿ ಎರಡೂವರೆಗೆ ರಿಸಲ್ಟ್ಸ್ ಅನೌನ್ಸ್ ಆಯಿತು ರಿಸಲ್ಟ್ ಬರೋವರೆಗೂ ನಮಗೆ ರಿಸಲ್ಟ್ ಬಂದಿಲ್ಲ ಸರ್ ರಿಸಲ್ಟ್ ಬಂದಿಲ್ಲ ಸರ್ ಅಂತ ಕಾತಾಳ ರಿಸಲ್ಟ್ ಬಂದಾದ್ಮೇಲೆ ಸರ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತೀರಾ ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ರಿ ಬಂದ ರಿಸಲ್ಟ್ನ ಎಂಜಾಯ್ ಮಾಡಿ ಇವಾಗ ಏನು ಬಂದಿದೆ ಆಲ್ಮೋಸ್ಟ್ ಅದೇ ರಿಸಲ್ಟ್ ಬರುತ್ತೆ ಅಂತ ಅಂತೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಅದೇ ಬಂದಿದೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆಗಿರುತ್ತೆ ಸೊ ರಿಸಲ್ಟ್ಸ್ ಯಾರು ಬಂದಿದೆ ಅವ್ರಿಗೆ ಎಂಜಾಯ್ ಮಾಡಿ ಓಕೆ ಅದು ಟೈಮ್ ತೊಗೊಬೇಕು ಸೊ ಚಾಯ್ಸ್ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಬಂದು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳ್ತಾ ಇದ್ದೀರಾ ನೆಕ್ಸ್ಟ್ ಪ್ರೊಸೀಜರ್ ಬಂದು ನೀವು ಫಸ್ಟ್ ಇವಾಗ ಚಾಯ್ಸ್ ಎಂಟ್ರಿ ಮಾಡಬೇಕು ಅದಕ್ಕೂ ಟೈಮ್ ಫ್ರೇಮ್ ಇದೆ ಶೆಡ್ಯೂಲ್ ಬಿಡ್ತಾರೆ ಅಂತ ಹೇಳಿದ್ರೆ ಶೆಡ್ಯೂಲ್ ಬಿಟ್ಟಿದ್ದಾರೆ ಸಾಯಂಕಾಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಅನೌನ್ಸ್ ಆಗಿದೆ ಸೊ ಇವಾಗ ಇವಾಗ ಯಾರ್ಯಾರಿಗೆ ಸೀಟ್ ಅನೌನ್ಸ್ಮೆಂಟ್ ಆಗಿದೆ ಸೊ ಇವ್ರ್ ಬಂದು ಇಂಡಿಯಾ ಅಕಾಡೆಮಿ ಸ್ಟೂಡೆಂಟು ಇವರಿಗೆ ಎಮ್ ಎಸ್ ರಾಮದಲ್ಲಿ ಐ ಅನೌನ್ಸ್ ಐ ಇನ್ಫಾರ್ಮೇಷನ್ ಸೈನ್ಸ್ ಸೀಟ್ ಅಲಪ್ಮೆಂಟ್ ಆಗಿದೆ ಸೊ ಯಾರಾಗ ಸೀಟ್ ಅಲಪ್ಮೆಂಟ್ ಆಗಿದೆ ನಿಮಗೆ ಇವಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಕೊಡಬೇಕು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ನಾಲ್ಕು ಚಾಯ್ಸ್ ಕೊಡಬೇಕು ಅದೇ ನಮಗೆ ಸೆಕೆಂಡ್ ರೌಂಡಲ್ಲೂ ಚಾಯ್ಸಸ್ ಬರುತ್ತೆ ಸೊ ಇವಾಗ ನಾನು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು ಸರ್ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ಕೇಳಿದ್ರೆ ನೋಡಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಬರುತ್ತೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಬರುತ್ತೆ ತರ್ಡ್ ರೌಂಡಲ್ಲಿ ಚಾಯ್ಸ್ ಬರಲ್ಲ ಅಂದರೆ ಥರ್ಡ್ ರೌಂಡ್ಗೆ ಹೋದಾಗ ಎಕ್ಸೆಂಡ್ ರೌಂಡ್ ಅಂತ ಏನು ಕರಿತೀವಿ ಅಲ್ಲಿಗೆ ಹೋದಾಗ ನಿಮ್ಗೆ ಯಾವುದೇ ಚಾಯ್ಸ್ ಇರಲ್ಲ ಅಲ್ಲಿ ಏನು ಸೀಟ್ ಕೊಡ್ತಾರೋ ಅದನ್ನ ತಗೊಬೇಕಾಗತ್ತೆ ನಿಮಗೆ ಚಾಯ್ಸಸ್ ಸಿಗೋದು ರೌಂಡ್ ಒನ್ನಲ್ಲಿ ರೌಂಡ್ ಟೂ ಅಲ್ಲಿ ಮಾತ್ರ ಎರಡೇ ರೌಂಡಲ್ಲಿ ಚಾಯ್ಸಸ್ ಸಿಗೋದು ಇದೊಂದು ಗಮನ ಇರಲಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಸೊ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಬಿಟ್ಟಿದ್ದಾರೆ ಅದೇ ತರ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಒಂದು ನೋಟ್ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ಏನು ಅಂತ ಸೊ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಆದಮೇಲೆ ಇವಾಗ ಸೀಟ್ ಬಂದಿರೋರಿಗೆ ಏನೋ ಖುಷಿ ಆಗುತ್ತೆ ಬಟ್ ಸೀಟ್ ಯಾರಿಗೂ ಅಲಾಟ್ ಆಗಿಲ್ಲ ನಮ್ಮ ಕತೆ ಏನು ಸರ್ ಅಂತ ಕೇಳ್ತಾ ಇದ್ದೀರಾ ಅವ್ರಿಗೂ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಇದೆಲ್ಲ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂಡಿಯಾ ಎಕಾಮಿಕೊಂಡು ಒಳ್ಳೆ ರಿಸಲ್ಟ್ಸ್ ಬಂದಿತ್ತು ಇವಾಗ ಏನು ಸ್ಟೇಟ್ ಟಾಪ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಸಿಕ್ಸ್ತ್ ರ್ಯಾಂಕ್ ನೈನ್ ರ್ಯಾಂಕ್ ಅದೇ ಥರ ಲೆಸ್ ಧನ್ ಟೆನ್ ಫೋರ್ ಸ್ಟೂಡೆಂಟ್ಸ್ ಇದೆ ಲೆಸ್ ದನ್ ಹಂಡ್ರೆಡ್ ಏಯ್ಟೀನ್ ಸ್ಟೂಡೆಂಟ್ಸ್ ಇದಾರೆ ಲೆಸ್ ದೆನ್ ಫೈವ್ ಹಂಡ್ರೆಡ್ ಫಾರ್ಟಿ ತ್ರೀ ಸ್ಟೂಡೆಂಟ್ಸು ಲೆಸ್ ದನ್ ತೌಸಂಡ್ ಸೆವೆಂಟಿ ಸ್ಟೂಡೆಂಟ್ಸ್ ಇದಾರೆ ಸೊ ಈ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅಂತಂದರೆ ಅವರು ಎಫರ್ಟ್ ಹಾಕಿದ್ದಾರೆ ಸೊ ಅದೇ ಥರ ಅವ್ರು ಒಳ್ಳೊಳ್ಳೆ ಕಾಲೇಜ್ ಸಿಕ್ಕಿದೆ ಶಾರ್ಟ್ಲಿ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಜೂನಿಯರ್ಸ್ ಏನಿದ್ದಾರೆ ಅವ್ರಿಗೂ ಹೇಳಿ ಮತ್ತು ಇನ್ಫಾರ್ಮೇಶನ್ ಕೊಡಿ ಸಪೋರ್ಟ್ ಇಲ್ಲಿ ಸಪೋರ್ಟ್ ಮಾಡ್ತಾಯಿರಿ ಸೊ ಇದಾದ್ಮೇಲೆ ಕಂಪ್ಲೀಟ್ ಡಿ ಸಿ ಟಿ ಅಪ್ಡೇಟ್ಸ್ ಎನಿ ಇಯರ್ ಬರಬೇಕು ಅಂತಂದರೆ ಎಂಡಿಯ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ ಎಂಡಿ ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ ಎಂಡಿ ಅಕಮಿದ್ ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ ಇಲ್ಲಿ ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ ಡಿಪ್ಲೊಮೋ ಅಂಡ್ ಡಿ ಸಿ ಟಿ ನಿಮಗೆ ಬರ್ತಾ ಹೋಗುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾರಿಗೆ ಯಾರಾಗಿದೆ ಕಂಗ್ರಾಚುಲೇಷನ್ಸ್ ಫಾರ್ ಯು ನಿಮ್ಮ ನೀವು ಕೇಳಿರೋ ಕಾಲೇಜಲ್ಲಿ ನೀವು ಕೇಳಿರೋ ಸೀಟು ನಿಮಗೆ ಸಿಕ್ಕಿದೆ ಅಂದಂಗೆ ಆಗಿದೆ ಓಕೆ ಸೊ ಇದರಲ್ಲಿ ಸೀಟ್ ಅಲಾಟ್ಮೆಂಟಲ್ಲಿ ಅಲ್ಲಿ ಒಂದೊಂದು ಪ್ರಾಬ್ಲಮ್ ಅನ್ಕೊಂಡಿದ್ದೀರಾ ತುಂಬ ಜನ ಕನ್ಫ್ಯೂಷನ್ ಇದೆ ಎಕ್ಸಾಕ್ಟ್ಲಿ ಏನು ಅಂತಂದರೆ ನೋಡಿ ಇಲ್ಲಿ ಅಲಾಟೆಡ್ ಕ್ಯಾಟಗರಿ ಅಂತ ಇದೆ ಅಲಾಟೆಡ್ ಕ್ಯಾಟಗರಿ ಜಿ ಎಮ್ ಇದೆ ಸೊ ಇದು ಬಂದು ಯಾವ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿದೆ ಅಂತ ಕೆಲವರೆಲ್ಲ ಅನ್ಕೊಂಡಿದ್ದಾರೆ ಏನು ಅಂತಂದ್ರೆ ಸರ್ ನಾನು ತ್ರೀ ಎ ಕನ್ಸಿಡರ್ ಆಗ್ತೀನಿ ತ್ರೀ ಬಿ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನೋಡಿ ಇವರು ತ್ರೀ ಬಿ ಜಿಗೆ ಎಲ್ ಎಲಿಜಿಬಲ್ ಇದ್ದಾರೆ ತ್ರೀ ಬಿ ಜನರಲ್ಲು ರೂರಲ್ಲು ಮತ್ತು ಕರ್ನಾ ಕನ್ನಡ ಮೀಡಿಯಂ ಮೂರಕ್ಕೂ ಎಲಿಜಿಬಲ್ ಇದ್ದಾರೆ ಬಟ್ ಆದರೂ ಅವರಿಗೆ ಜಿ ಎಮ್ ಎಲ್ ಅಲಾಟ್ಮೆಂಟ್ ಆಗಿದೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಫಸ್ಟು ಜಿ ಎಮ್ ಎಲ್ ಚೆಕ್ ಮಾಡುತ್ತೆ ಅಲ್ಲಿಲ್ಲ ಅಂದರೆ ನಿಮ್ಮ ಕ್ಯಾಟಗರಿಗೆ ಹೋಗುತ್ತೆ ಆ ನಿಮ್ಮ ಕ್ಯಾಟಗರಿಲಿ ಸೀಟ್ಸ್ ಇತ್ತ ಅಲಾಟ್ಮೆಂಟ್ ಆಗುತ್ತೆ ಓಕೆ ಇಟ್ ಡಸೆಂಟ್ ಮ್ಯಾಟರ್ ಕ್ಯಾಟಗರಿ ಅಲಾಟೆಡ್ ಬಂದು ಯಾವುದ್ರಲ್ಲಿ ಅಲರ್ಟ್ ಆಗಿದೆ ಜಿ ಎಮ್ ಅಲರ್ಟ್ ಆಗಿದ್ದ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇವ್ರಿಗೆ ಜಿ ಎಮ್ ಅಲರ್ಟ್ ಆಗಿದೆ ಅಂತಂದರೆ ಕ್ಯಾಟಗರಿ ಸೀಟ್ ವೀಕೆಂಡ್ ಇರುತ್ತೆ ಅವರು ನೆಕ್ಸ್ಟ್ ರೌಂಡಲ್ಲಿ ತಗೊಂಬೋದು ಆ ಸೀಟ್ನ ಸೊ ಆ ಥರ ಒಂದು ಐಡೆಂಟಿಫಿಕೇಶನ್ ಬರುತ್ತೆ ಆಮೇಲೆ ಇನ್ಕಮ್ ಬಂದು ಇಲ್ಲಿ ರೆಪ್ರೆಸೆಂಟ್ ಆಗುತ್ತೆ ನೋಡಿ ಫೀಸ್ ಬಂದು ಇವರಿಗೆ ಜಿ ಎಮ್ ಅಲ್ಲಿ ಅಲರ್ಟ್ ಆಗಿರೋದಕ್ಕೆ ನೈಂಟಿ ನೈನ್ ತೌಸಂಡ್ ಇದೆ ಸೊ ಇದು ಬಂದು ಅವ್ರ ಇನ್ಕಮ್ ಮೇಲೆ ಮತ್ತು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಏನು ಇಂಡಿಕೇಟ್ ಮಾಡ್ತಿರೋ ಅದೇ ಫೀಸ್ ಕಟ್ಟಬೇಕಾಗತ್ತೆ ಸರ್ ನನ್ನ ಇನ್ಕಮ್ ಇತ್ತು ನನ್ನ ಕಡಿಮೆ ಬರಬೇಕಿತ್ತು ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗೋರ್ಮೆಂಟ್ ಕೆ ಅವರು ಇಂಥ ಕ್ಯಾಟಗರಿ ಅವರಿಗೆ ಇಷ್ಟು ಇನ್ಕಮ್ ಇದ್ದರೆ ಅಥವಾ ಇನ್ಕಮ್ ಇಲ್ಲ ಅಂತಂದರೆ ಇಷ್ಟು ಫೀಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಸೀಟ್ಗೆ ಅಷ್ಟು ಕೊಟ್ಟಲೇಬೇಕು ಕ್ಯಾಟಗರಿ ಒನ್ ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಕಡಿಮೆ ಆಗುತ್ತೆ ಬಟ್ ಅವರೂ ಕಾಲೇಜಲ್ಲಿ ಕಟ್ಟಬೇಕಾಗತ್ತೆ ಇದು ಒಂದು ಕ್ಲಾರಿಫಿಕೇಷನ್ ಇದೆ ಡಿ ಸಿ ಟಿ ಫಿ ವಿಡಿಯೋಸು ಅಂದರೆ ಡಿ ಸಿ ಟಿ ಫೀಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಡೌಟ್ ಇದೆ ಅದರಲ್ಲಿ ನೋಡಿ ಸೊ ಇವಾಗ ಎಸ್ ಸಿ ಎಸ್ ಟಿ ಆಗಲಿ ಅಥವಾ ಕ್ಯಾಟಗರಿ ಒನ್ ಆರ್ ಆಗಲಿ ಏನೇನು ಫೀಸ್ ಇಲ್ಲಿ ಕಡಿಮೆ ಇಂಡಿಕೇಟ್ ಆಗಿರುತ್ತೆ ಗೌರ್ಮೆಂಟ್ ಕಾಲೇಜ್ ಮತ್ತು ಏಡೆಡ್ ಕಾಲೇಜಲ್ಲಿ ಬಿಟ್ಟರೆ ಗೌರ್ಮೆಂಟ್ ಕಾಲೇಜಿಗೆ ಬಿಟ್ಟರೆ ಸ್ವಲ್ಪ ಕಟ್ಟಬೇಕು ಏಡೆಡ್ ಕಾಲೇಜಲ್ಲಿ ಸ್ವಲ್ಪ ಕಟ್ಟಬೇಕಾಗತ್ತೆ ಪ್ರೈವೇಟಲ್ಲಿ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಳ್ಳಿ ನಿಮಗೆ ಕಾಲೇಜ್ ಯಾವುದರಿಂದ ಗೊತ್ತಿರುತ್ತೆ ನಾಳೆ ಎಲ್ಲ ಟೈಮ್ ಇರುತ್ತೆ ಅವ್ರಿಗೊಂದು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಸರ್ ನಂಗೆ ಸೀಟ್ ಅಲಾಪ್ಮೆಂಟ್ ಆಗಿದೆ ನಾನು ಎಷ್ಟು ಕಟ್ಟಬೇಕು ಅಂತ ಅವರೇ ಹೇಳ್ತಾರೆ ಆರಂಗ್ ಸ್ಟೂಡೆಂಟ್ಸ್ ಒಬ್ಬರು ಕಾಲ್ ಮಾಡಿದ್ರು ಸರ್ ಹದಿನೈದರಿಂದ ಇಪ್ಪತ್ತು ಸಾವಿರ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಸೊ ಹೇಳಿದ್ನಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೆಡಿ ಮಾಡ್ಕೊಂಬಿಡಿ ಇದ್ರ ಮೇಲೆ ಓಕೆ ಪ್ರೈವೇಟ್ ಕಾಲೇಜ್ ಆದರೆ ಆಟೋನಮಸ್ ಕಾಲೇಜ್ ಆದರೆ ಒಂದು ಇಪ್ಪತ್ತೈದು ಸಾವಿರ ತನಕ ಆಗುತ್ತೆ ಸೊ ನಾಳೆ ಕಾಲ್ ಮಾಡಿದ್ರೆ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ಇಷ್ಟು ಅಮೌಂಟ್ ನೀವು ಬ್ಯಾಂಕಲ್ಲಿ ಇಟ್ಕೊಬೇಕು ಇದು ಮತ್ತೆ ಹೇಳ್ತಾ ಇದ್ದೀನಿ ಬ್ಯಾಂಕಲ್ಲಿ ಇಟ್ಕೊಬೇಕು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಸೊ ಏನ್ ಸಿ ಆಗಿದೆ ನಿಮಗೆ ನಾಲ್ಕು ಚಾಯ್ಸ್ ಬರುತ್ತೆ ಚಾಯ್ಸ್ ಒನ್ ಚಾಯ್ಸ್ ಟೂ ಚಾಯ್ಸ್ ಥ್ರೀ ಚಾಯ್ಸ್ ಫೋರ್ ಸೊ ಇವಾಗ ನಾಲ್ಕು ಅಲ್ಲಿ ನಾನು ಯಾವ ತಗೊಬೇಕು ಸರ್ ಚಾಯ್ಸ್ ಒನ್ ತಗೊಬೇಕಾ ಚಾಯ್ಸ್ ಟೂ ತಗೊಬೇಕಾ ಚಾಯ್ಸ್ ಥ್ರೀ ತಗೊಬೇಕಾ ಚಾಯ್ಸ್ ಫೋರ್ ತಗೊಬೇಕಾ ಫಸ್ಟ್ ಡಿಸೈಡ್ ಮಾಡಿ ಸೊ ಚಾಯ್ಸಸ್ ಬಗ್ಗೆ ಓವರ್ ಆಲ್ ಹೇಳ್ಬಿಡ್ತೀನಿ ನೋಡಿ ಚಾಯ್ಸ್ ಒನ್ ಅಂತಂದರೆ ನಿಮಗೆ ನಿಮಗೆ ಸಿಕ್ಕಿರೋ ಕಾಲೇಜು ಏನು ನಿಮಗೆ ಸಿಕ್ಕಿರೋ ನಿಮ್ಗೆ ಏನು ಕಾಲೇಜ್ ಸಿಕ್ಕಿದೆ ಈ ಕಾಲೇಜು ನನಗೆ ಇಷ್ಟ ನಾನು ಹೋಗಿ ಜಾಯ್ನ್ ಆಗ್ತೀನೋ ಮಾತ್ರ ಚಾಯ್ಸ್ ಒನ್ ತಗೊಳ್ಳಿ ಇದಕ್ಕೊಂದು ಟೈಮ್ ಫ್ರೇಮ್ ಇದೆ ಲಾಸ್ಟಲ್ಲಿ ಶೆಡ್ಯೂಲ್ ಹೇಳ್ತೀನಿ ಇವಾಗಲೇ ಬೇಡ ಫಸ್ಟ್ ತಿಳ್ಕೊಂಬಿಡಿ ಚಾಯ್ಸಸ್ ಎಕ್ಸಾಕ್ಟ್ಲಿ ಏನು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ನಾನು ಹೋಗಿ ಜಾಯ್ನ್ ಆಗ್ತೀನಿ ಇದನ್ನು ನೀವು ನೀವು ಒಬ್ರೇಷನ್ ತಗೊಳೋದಲ್ಲ ಯಾಕಂದರೆ ಅವ್ರು ಹೇಳಿದರೆ ಒಂದು ಸಲ ನೀವು ಚಾಯ್ಸ್ ಎಕ್ಸೈಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ರೀ ಚಾಯ್ಸ್ ಆಪ್ಷನ್ ಕೊಡೋಲ್ಲ ನಿಮಗೆ ನೀವು ಚಾಯ್ಸ್ ಒನ್ ಆಗಲಿ ಚಾಯ್ಸ್ ಟೂ ಆಗಲಿ ಚಾಯ್ಸ್ ತ್ರೀ ಆಗಲಿ ಚಾಯ್ಸ್ ಫೋರ್ ಆಗಲಿ ಒಂದು ಟೈಮ್ ಕೊಟ್ಟಿದ್ದೀರಾ ಅಂತಂದರೆ ಆಟೋಮೆಟಿಕಲಿ ಬರಲ್ಲ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಚಾಯ್ಸ್ ಸೆಂಟ್ರ್ ಲಿಂಕ್ ಅಂತ ಬಿಡ್ತಾರೆ ಅದನ್ನ ಇಂಡಿಕೇಟ್ ಮಾಡ್ತೀನಿ ನೋಡಿ ಈ ಥರ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸೊ ಅದು ಇಂಡಿಕೇಟ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಸೊ ಈ ಚಾಯ್ಸ್ ಒನ್ ಏನು ಅಂದರೆ ನನಗೆ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ನಾನೋಗ ಜಾಯ್ನ್ ಆಗ್ತೀನಿ ಅಂದರೆ ಎಲ್ಲ ಚಾಯ್ಸನ್ನು ತೊಗೊಂಬಿಡಿ ಸೊ ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ ಜಾಯ್ನ್ ಆಗಿಬಿಡ್ತಿಲ್ಲ ಚಾಯ್ಸ್ ಒನ್ಗೆ ಚಾಯ್ಸ್ ಟು ಏನು ಅಂತಂದರೆ ಚಾಯ್ಸ್ ಟು ಅನ್ನೋದು ಏನು ಅಂತಂದರೆ ನನಗೆ ಸಿಕ್ಕಿರೋ ಕಾಲೇಜು ಓಕೆ ಆದರೂ ನಾನೇನು ಮಾಡ್ತೀನಿ ಇನ್ನೂ ಒಂದು ಬೆಟರ್ಮೆಂಟ್ ಆಪ್ಷನ್ಸ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಹದಿನೇಳು ಚಾಯ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವೊಂದು ಹದಿನೈದು ಚಾ ಇಪ್ಪತ್ತು ಚಾಯ್ಸ್ ಹಾಕಿರ್ತೀರಾ ಓಕೆ ಇಪ್ಪತ್ತು ಆಪ್ಷನ್ಸ್ ಕೊಟ್ಟಿರ್ತೀರಾ ನಿಮಗೆ ಹನ್ನೊಂದನೇ ಚಾಯ್ಸಲ್ಲಿ ಆಪ್ಸ್ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಓಕೆ ಸೊ ಇವಾಗ ಈ ಮೇಲ್ಗಡೆ ಹತ್ತಿದೆಯಲ್ಲ ಇದೆಯಲ್ಲ ಒನ್ ಟು ಟೆನ್ನು ಈ ಒನ್ ಟು ಟೆನ್ನಲ್ಲಿ ಇನ್ನ ಬೆಟರ್ಮೆಂಟ್ ಕಾಲೇಜ್ ಇದೆ ನನಗೆ ಮೋಸ್ಟ್ಲಿ ಸೆಕೆಂಡ್ ರೌಂಡಲ್ಲಿ ಸಿಗಬಹುದು ಅನ್ನೋರು ಮಾತ್ರ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾಗತ್ತೆ ಸೊ ನೆಕ್ಸ್ಟ್ ರೌಂಡ್ಗೆ ಹೋದ್ರೆ ಏನು ಸಹ ಪ್ರಾಬ್ಲಮ್ ಆ ಕಾಲೇಜ್ ನನಗೆ ಇರುತ್ತೆ ಅಂದರೆ ಡೆಫಿನೆಟ್ಲಿ ಆ ಕಾಲೇಜ್ ಇರುತ್ತೆ ಬಟ್ ಈ ಕಾಲೇಜಲ್ಲಿ ಅಲಾಟ್ಮೆಂಟ್ ಆಗಿರುತ್ತೆ ಈ ಕಾಲೇಜ್ ಅಲಾಟ್ಮೆಂಟ್ ಆದರೆ ನೆಕ್ಸ್ಟ್ ರೌಂಡ್ಗೆ ಹೋದಾಗ ಅಲ್ಲಿ ಯಾವ್ದಾನ ಕಾಲೇಜ್ ಒನ್ ಟು ಟೆನ್ಲಿರೋ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂದರೆ ಇದು ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡು ನಾನು ಕೈಯಲ್ಲಿ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಲ್ಲಿ ನನಗಿಂತ ಬೆಟರ್ ಕಾಲೇಜ್ ಸಿಗುತ್ತೆ ನನಗಿಷ್ಟ ಇದ್ದರೆ ಆ ಕಾಲೇಜ್ಗೆ ಹೋಗ್ತೀನಿ ಇಲ್ಲ ಈ ಕಾಲೇಜ್ ಬಂದುಬಿಡ್ತೀನಿ ಅಂದರೆ ಚಾನ್ಸೇ ಇಲ್ಲ ಒನ್ಸಲ್ಲಿ ಈ ಒನ್ ಟು ಟೆನ್ ಇದೆಯಲ್ಲ ಈ ಒನ್ ಟು ಟೆನ್ನಲ್ಲಿ ಈ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಯಾವ ಅಲಾಟ್ಮೆಂಟ್ ಆಯಿತು ಅಂತಂದರೆ ನಿಮಗೆ ಏನು ಅಲಾಟ್ಮೆಂಟ್ ಆಗಿದೆ ಅದು ಬೇರೆಯವ್ರಿಗೆ ಒಟ್ಟೋಗುತ್ತೆ ಆ ಸೀಟ್ ಇರೋಲ್ಲ ನಿಮಗೆ ಅಂದರೆ ಒನ್ ಟು ಟೆನಲ್ಲಿ ಏನು ಕಾಲೇಜ್ ಇದೆ ಅದನ್ನು ಕೊಡಲೇಬೇಕಾಗುತ್ತೆ ಸೊ ಅದಕ್ಕೆ ಚಾಯ್ಸ್ ತೊಗೊಳಕ್ಕೆ ಆಪ್ಷನ್ ಇದ್ದರೆ ಅಂದರೆ ನೀವು ಏನಾದರೂ ಆ ಥರ ತಿಂಕ್ ಮಾಡ್ತಾ ಇದ್ದರೆ ನಾನೊಂದು ಚಾಯ್ಸ್ ತಗೋತೀನಿ ಅಂತ ಚಾನ್ಸ್ ತಗೊತೀನಿ ಅಂತ ಅವಾಗ ಚಾಯ್ಸ್ ಟು ತೊಗೊಬೇಕಾಗತ್ತೆ ಇಲ್ಲ ಚಾಯ್ಸ್ ಒಂದು ತೊಗೊಂಡು ಜಾಯ್ನ್ ಆಗ್ಬಿಡಿ ತಲೆ ಕೆಟ್ಸ್ಕೊಳಕ್ಕೆ ಹೋಗ್ಬೇಡಿ ನಾನೊಂದು ಇನ್ನೂ ಬೆಟರ್ಮೆಂಟ್ ಕಾಲೇಜ್ ನೋಡ್ತೀನಿ ಅಂತ ಯಾಕಂದರೆ ಟ್ವೆಂಟಿ ಆಪ್ಷನ್ಸ್ ಕೊಟ್ಟಿದ್ರೆ ಲೆವೆಂತ್ ಆಪ್ಷನ್ ಮಾತ್ರ ನಿಮಗಿರುತ್ತೆ ಲೆವೆನ್ ಟು ಟು ಟ್ವೆಲ್ ಟು ಟ್ವೆಂಟಿ ಕಂಪ್ಲೀಟ್ ಡಿಲೀಟ್ ಆಗಿಬಿಡುತ್ತೆ ಯಾವುದು ಕಾಣಿಸಲ್ಲ ನಿಮಗೆ ನಿಮ್ಗೆ ಕಾಣಿಸೋದು ಒನ್ ಟು ಲೆವೆನ್ ಮಾತ್ರ ಒನ್ ಟು ಲೆವೆನ್ ಮಾತ್ರ ಲೆವೆನ್ತು ಫ್ರೀಸ್ ಆಗಿರುತ್ತೆ ಈ ಒನ್ ಟು ಟೆನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದರಲ್ಲಿ ರೀಶಫಲ್ ಮಾಡಬೇಕಾಗುತ್ತೆ ಆರ್ಡ್ರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಥವಾ ಡಿಲೀಟ್ ಮಾಡಬೇಕಾಗುತ್ತೆ ಇವಾಗ ಸೆಕೆಂಡ್ರು ಚಾಯ್ಸ್ ಸರ್ ಇನ್ನೊಂದು ಡೌಟ್ ಬರುತ್ತೆ ಚಾಯ್ಸ್ ಟೋರ್ಗೆ ಚಾಯ್ಸ್ ಸ್ಟೋರಿಗೆ ಏನು ಅಂತಂದರೆ ನಾನು ಡೀಟೇಲ್ ಆಗಿ ವೀಡಿಯೋಸ್ ಮಾಡಿದೀನಿ ನೋಡಿ ಒಂದು ಓರ್ ಆಲ್ ಹೇಳ್ಬಿಡ್ತೀನಿ ಇಲ್ಲಿ ಸೊ ಚಾಯ್ಸ್ ಸ್ಟೋರ್ ತಗೊಂತೀನಿ ಸರ್ ನೆಕ್ಸ್ಟ್ ರೋಂಡ್ಗೆ ಹೋದಾಗ ನನಗೆ ಬೇಕಾಗಿಲ್ಲ ನಾನು ಅದೇ ಕಾಲೇಜ್ ಬೇಕು ಅಂದರೆ ಏನು ಇಲ್ಲ ಸಿಂಪಲ್ ಎಲ್ಲ ಚಾಯ್ಸ್ ಡಿಲೀಟ್ ಮಾಡ್ಬಿಡಿ ನಿಮ್ಗೆ ಯಾವ ಅಲಾಟ್ಮೆಂಟ್ ಆಗಿದೆ ಕಾಲೇಜ್ ಅದೇ ಇರುತ್ತೆ ಅದೇ ಅಲಾಟ್ಮೆಂಟ್ ಆಗುತ್ತೆ ತಲೆ ಕೆರ್ಸ್ಕೊಂಡು ಹೋಗ್ಬೇಡಿ ಇದು ಚಾಯ್ಸ್ ಟು ನೆಕ್ಸ್ಟ್ ಚಾಯ್ಸ್ ತ್ರೀ ಬಂದ್ರೆ ಏನು ಅಂತಂದರೆ ಚಾಯ್ಸ್ ತ್ರೀ ಅಂತಂದರೆ ನೋಡಿ ಚಾಯ್ಸ್ ತ್ರೀ ಅಂದರೆ ನನಗೆ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ನನಗೆ ಅಲಾಟ್ ಆಗಿರೋ ಕಾಲೇಜ್ ನನಗೆ ಇಷ್ಟ ಇಲ್ಲ ಸರ್ ನನಗೆ ಕಾಲೇಜ್ ಬೇಡವೇ ಬೇಡ ಅಂದರೆ ಅವಾಗೇನು ಮಾಡಿ ಫಾರ್ ಎಕ್ಸಾಂಪಲ್ ಒನ್ ಟು ಟ್ವೆಂಟಿ ಆಪ್ಷನ್ಸ್ ಎಂಟ್ರಿ ಮಾಡಿದರೆ ನಿಮಗೆ ಲೆವೆಂತ್ ಆಪ್ಷನ್ ಅಲಾಟ್ಮೆಂಟ್ ಆಗಿದ್ದರೆ ಈ ಲೆವೆಂತ್ ಆಪ್ಷನ್ ಮಾತ್ರ ಹೋಗುತ್ತೆ ಹತ್ತೊಂಬತ್ತು ಆಪ್ಷನ್ ಉಳ್ಕೊಳುತ್ತೆ ನಿಮಗೆ ಅಂದರೆ ನೆಕ್ಸ್ಟ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಡೈರೆಕ್ಟಾಗಿ ಚಾಯ್ಸ್ ಥ್ರೀ ತೊಗೊಂಡ್ರೆ ಬಟ್ ಇಲ್ಲಿ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟೂ ಅವರು ಫೀಸ್ ಪೇಮೆಂಟ್ ಮಾಡಬೇಕು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅವರು ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ ಸ್ಟೇಟ್ ಡಿಫ್ರೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಚಾಯ್ಸ್ ಥ್ರೀ ಅಂದರೆ ನನಗೆ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ ನಾನು ನೆಕ್ಸ್ಟ್ ರೌಂಡ್ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅವರು ಚಾಯ್ಸ್ ತ್ರೀ ತಗೊಳ್ಬೇಕು ಚಾಯ್ಸ್ ಫೋರ್ ಅಂತಂದರೆ ನಿಮ್ಮ ಕೆ ಎಸ್ ಹವಾಸ ಬೇಡ ಸರ್ ನಾನು ಮ್ಯಾನೇಜ್ಮೆಂಟ್ ಹೋಗ್ಬಿಡ್ತೀನಿ ಅವರು ಚಾಯ್ಸ್ ಫೋರ್ ತಗೋಬೇಕು ಅದಕ್ಕೆ ಚಾಯ್ಸ್ ತ್ರೀ ಅವರು ಚಾಯ್ಸ್ ಫೋರ್ ಅವರು ಫೀಸ್ ಪೇಮೆಂಟ್ ಮಾಡೋ ಆಪ್ಷನ್ ಬೇಕಾಗಿಲ್ಲ ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ ಇವ್ರನ್ನು ಇ ನೀಟ್ ದೆರ್ ಈಸ್ ನೋ ನೀಟ್ ಟು ಇವರಿಬ್ರು ನೋ ನೀಟ್ ಟು ಫೇಸ್ ನೋ ನೀಟ್ ಟು ಪೇ ಫೀಸ್ ಓಕೆ ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ ಬಟ್ ಇವರಿಬ್ರು ಟು ಪೇ ಫೀಸ್ ನೀಟ್ ಟು ಪೇ ಫೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಓವರ್ ಆಲ್ ಅರ್ಥ ಆಯ್ತಾ ಸೊ ನೀವು ಒನ್ ಬೈ ಒನ್ ಹೇಳ್ತಾ ಬರ್ತೀನಿ ಓಕೆ ಸೊ ಚಾಯ್ಸ್ ಒಂದು ತೊಗೊತೀರಾ ನಾನು ಸೀಟ್ ಅಲಾಟ್ಮೆಂಟ್ ಆಗಿದೆ ಚಾಯ್ಸ್ ಒಂದು ತಗೊತೀರಾ ಚಾಯ್ಸ್ ಒನ್ ಎಕ್ಸೈಸ್ ಮಾಡ್ತೀನಿ ಎಕ್ಸೈಸ್ ಅಂತ ಕರಿತೀವಿ ಚಾಯ್ಸ್ ಎಕ್ಸೈಸಿಂಗ್ ಅಂತ ಕರಿತೀವಿ ಚಾಯ್ಸ್ ಒನ್ ಎಕ್ಸೈಸ್ ಮಾಡ್ತೀನಿ ಅವಾಗ ಏನಾಗುತ್ತೆ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡ್ತೀನಿ ಚಲನ್ ಡೌನ್ಲೋಡ್ ಮಾಡ್ತೀನಿ ಫೀಸ್ ಕಟ್ತೀನಿ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊತೀನಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊತೀನಿ ಕೆ ಈಗ ರಿಪೋರ್ಟ್ ಮಾಡ್ತೀನಿ ನಾನು ಜಾಯ್ನ್ ಆಗಿದೆ ಅಂತ ಇಷ್ಟು ಓರ್ ಆಲ್ ಸ್ಟೆಪ್ಸು ಇದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳಿದ್ದೀನಿ ಚಾಯ್ಸಸ್ ಅಲ್ಲಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಅಲ್ಲಿ ಗ್ರೂಪ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಇದೆ ಚೆಕ್ ಮಾಡ್ಬೋದು ಇವಾಗ ಚಾಯ್ಸ್ ತಗೊಂಡವರು ಸೀಟ್ ಡೆವೆಲಪ್ಮೆಂಟ್ ಆಗಿದೆ ಚಾಯ್ಸು ತಗೊಂತೀನಿ ಚಾಯ್ಸ್ ತಗೊಂಡ್ರೆ ಏನು ನಿಮಗೆ ಏನಂದರೆ ಚೇಂಜಸ್ ಆಗುತ್ತೆ ಏನಂತಂದರೆ ನೀವು ಚಾಯ್ಸು ಸೆಲೆಕ್ಟ್ ಮಾಡಬೇಕು ಚರಣ್ ಡೌನ್ಲೋಡ್ ಮಾಡಬೇಕು ಫೀಸ್ ಪೇ ಮಾಡಬೇಕು ವೆಯ್ಟ್ ಫಾರ್ ದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾಕಂದ್ರೆ ನೀವು ಕಾಲೇಜ್ ಜಾಯ್ನ್ ಆಗೋಂಗಿಲ್ಲ ನಿಮಗೆ ಅಡ್ಮಿಷನ್ ಆರ್ಡ್ರ್ ಎನೇಬಲ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೂ ಪ್ರಾಬ್ಲಮ್ ಏನಿಲ್ಲ ಬಟ್ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆ ಟೈಮ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮಗೆ ಎಕ್ಸಾಕ್ಟ್ಲಿ ಸೊ ಇದು ಚಾಯ್ಸ್ ತಗೊಂಡವರು ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತೀರಾ ಬಟ್ ನೀವು ಫೀಸ್ ಪೇ ಮಾಡಬೇಕು ಚಾಯ್ಸ್ ಒಂದು ಚಾಯ್ಸ್ ಟು ಫೀಸ್ ಪೇ ಮಾಡಬೇಕು ಇವಾಗ ಸಿ ಡೆವಲಪ್ಮೆಂಟ್ ಆಗಿದೆ ಚಾಯ್ಸ್ ರೀ ತೊಗೊತೀನಿ ಚಾಯ್ಸ್ ರೀ ತೊಗೊಂಡ್ರೆ ನನಗೆ ಇಷ್ಟ ಇಲ್ಲ ಕಾಲೇಜ್ ಅಂದ್ಬಿಟ್ಟು ಸೊ ನೀವೇನು ಮಾಡಬೇಕು ಫೀಸ್ ಪೇ ಮಾಡೋದು ಬೇಕಾಗಿಲ್ಲ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ ಒಂದೇ ಆಪ್ಷನ್ನು ಬೇರೆ ಯಾವುದೂ ಆಪ್ಷನ್ ಇಲ್ಲ ಆಮೇಲೆ ಇನ್ನೊಂದು ಕೇಳ್ತಾ ಇರ್ತೀರಾ ಸರ್ ಇವಾಗ ಚಾಯ್ಸ್ ರೀ ತಗೊಂಡ್ಬಿಡ್ತೀನಿ ನೆಕ್ಸ್ಟ್ ರೌಂಡ್ ಬಂದಾಗ ಹೊಸ ಆಪ್ಷನ್ಸ್ ಮತ್ತೆ ಮಾಡ್ಬೋದು ಅಂದರೆ ಚಾಯ್ಸ್ ಟೂ ತೊಗೊಂಡ್ರು ಮಾಡೋಕ್ಕಾಗಲ್ಲ ಚಾಯ್ಸ್ ಥ್ರೀ ತೊಗೊಂಡ್ರು ಮಾಡೋಕ್ಕಾಗಲ್ಲ ಚಾಯ್ಸ್ ಒನ್ ಜಾಯ್ನ್ ಆಗಬಿಡ್ತೀರ ಚಾಯ್ಸ್ ಫೋರ್ ಎಕ್ಸಿಟ್ ಆಗ್ಬಿಡ್ತೀರಾ ಚಾಯ್ಸ್ ಟು ಚಾಯ್ಸ್ ತ್ರೀ ಅವ್ರು ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಸೊ ನೀವು ಯಾವುದೇ ಕಾರಣಕ್ಕೂ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ ಅಂದರೆ ಇವಾಗ ಏನು ಮಾಕ್ ಅಲಾಟ್ಮೆಂಟ್ ಮುಂಚೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮಾಡಿದ್ರಿ ಆ ಥರ ಮಾಡೋಕ್ಕಾಗಲ್ಲ ಇನ್ ಕೇಸ್ ಕೆ ಏನೋ ಆಪ್ಷನ್ ಕೊಟ್ಟರೆ ಮಾತ್ರ ಮಾಡ್ಬೋದು ಇಲ್ಲಾಂದರೆ ಆಪ್ಷನ್ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಮೈಂಡಲ್ಲಿ ಪ್ಲೇ ಆಗ್ತಾ ಇರಬೇಕು ನಿಮಗೆ ಚಾಯ್ಸ್ ತ್ರೀ ತೊಗೊಂಡ್ರೆ ಇರೋ ಆಪ್ಷನ್ಸ್ನ ರೀಶಫಲ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡೋಕ್ಕಾಗಲ್ಲ ಇವಾಗ ಏನು ಸರೆಂಡರ್ ಸೀಟ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ಕೇಸ್ನ ಆ್ಯಡ್ ಮಾಡಿದ್ರೆ ಅವಾಗ ಒಂದು ಆಪ್ಷನ್ ಕೊಡ್ತಾರೆ ಟ್ವೆಂಟಿ ಟು ಒಂದು ಆಪ್ಷನ್ ಕೊಟ್ಟಿದ್ದರು ಆ ಥರ ಇದ್ದರೆ ಮಾತ್ರ ಆಗುತ್ತೆ ಸೊ ಬಿ ಕಾಶಿಯಸ್ ಸೀಟ್ ಅಲಪ್ಮೆಂಟ್ ಆಗಿದೆ ಚಾಯ್ಸ್ ಫೋರ್ ತೊಗೊತೀನಿ ನಿಮ್ದು ಏನೂ ಇಲ್ಲ ಸೆಲೆಕ್ಟ್ ಚಾಯ್ಸ್ ಫೋರ್ ಆ್ಯಂಡ್ ಎಕ್ಸಿಟ್ ಎಕ್ಸಿಟ್ ಫ್ರಮ್ ಕೆ ಎ ಕೌನ್ಸಿಲಿಂಗ್ ನಂಗೆ ಬೇಕೇ ಆಗಿಲ್ಲ ಸರ್ ನಿಮ್ಮ ಸಮವಸ ಬೇಡ ಅಂದ್ಬಿಟ್ಟು ಹೋಗ್ತಾ ಇರೋದು ಸೊ ಇಷ್ಟು ಓವರ್ ಆಲ್ ಚಾಯ್ಸಸ್ ಬಗ್ಗೆ ಹೇಳಿದ್ದೀನಿ ಸೊ ಇವಾಗ ಇವೆಲ್ಲ ಒಂದು ಕಡೆ ಆದರೆ ಸರ್ ಎಲ್ಲ ಸೀಟ್ ಚಾಯ್ಸ್ ಸೀಟ್ ಅಲಾಟ್ಮೆಂಟ್ ಆಗಿರೋರ್ ಬಗ್ಗೆ ಹೇಳ್ತಾ ಇದ್ರಿ ನಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರ್ ಯಾಕೆ ಅಂತಂದರೆ ಫಸ್ಟ್ ರೀಸನ್ ಹೇಳ್ತೀನಿ ನಾನು ಇದನ್ನೇ ಹೇಳ್ತಾ ಇದ್ದು ತುಂಬ ಜನ ಪಿ ಡಿ ಎಫ್ ಬಗ್ಗೆ ಮಾತಾಡ್ತಾಯಿದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಇವಾಗ ಕಷ್ಟ ಅರ್ಥ ಆಗಿರುತ್ತೆ ನಾನು ಯಾಕೆ ಪಿ ಡಿ ಎಫ್ ಕೊಡ್ತಾ ಇದ್ದೆ ಅನ್ಬಿಟ್ಟು ಯಾಕಂದರೆ ನಿಮಗೆ ನಾನೇನು ಪಿ ಡಿ ಎಫ್ ಕೊಡ್ತೀನಿ ನಿಮಗೆ ಅಲ್ಲ ಸಿಗೋ ಅಂತ ಕಾಲೇಜೆ ಕೊಡ್ತಾ ಇರೋದು ಇದನ್ನು ಲಾಸ್ಟ್ ಟೈಮ್ ಹೇಳಿದ್ದೆ ಅದು ಆಗಬಾರ್ದು ಅಂತ ಪ್ರತಿಯೊಲಿ ಹೇಳ್ತಾ ಇದ್ದೆ ವಿಡಿಯೋದಲ್ಲೂ ಹೇಳ್ತಾ ಇದ್ದೆ ಬಿಸ್ನೆಸ್ ಮಾಡ್ತೀರಾ ಆ ಥರ ಈ ಥರ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಇವಾಗ ಕಷ್ಟ ಗೊತ್ತಾಗುತ್ತೆ ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಯಾಕೆ ಅಂತಂದರೆ ಬೆಳಿಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒನ್ ಫಾರ್ಟಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಹುಡುಗ ನೂರ ನಲ್ವತ್ನಾಲ್ಕು ಚಾಯ್ಸ್ ಕೊಟ್ಟಿದ್ದಾನೆ ನೂರ ನಲವತ್ನಾಲ್ಕು ಚಾಯ್ಸ್ ಹಾಕಿ ನೂರ ನಲ್ವತ್ನಾಲ್ಕು ಚಾಯ್ಸ್ ಕೊಟ್ಟಿದ್ದಾನೆ ಅವನಿಗೆ ಹದಿನಾಲ್ಕನೇ ಚಾಯ್ಸ್ಗೆ ಅಲಾಟ್ಮೆಂಟ್ ಆಗಿದೆ ಅದು ಯಾವುದೋ ಬೇಡದಿರೋ ಕಾಲೇಜು ಅವ್ನಿಗೆ ಇವಾಗ ಬೇಡವಂತೆ ಯಾಕೆ ಈ ಥರ ಆಗುತ್ತೆ ಇನ್ನೊಂದು ಹುಡುಗ ಬಂದಿದ್ದ ನೂರ ಇಪ್ಪತ್ತೊಂದು ಚಾಯ್ಸ್ ಕೊಟ್ಟಿದ್ದಾನೆ ಅವ್ನಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಯಾಕೆ ಈ ಥರ ಆಗುತ್ತೆ ಯಾಕೆ ಈ ಥರ ಆಗುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಯಾವ ಕಾಲೇಜ್ ಕೊಡ್ತಾ ಇದ್ದೀನಿ ಅಂತ ನಿಮ್ಮೊಂದು ಆರ್ಡರ್ ಗೊತ್ತಿಲ್ಲ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿಲ್ಲ ಇದನ್ನೇ ನಾನು ಪಿ ಡಿ ಎಫ್ ಇದ್ದಿದ್ದು ಸೊ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಬೇಕು ಸೊ ಇವಾಗ ಏನು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರು ಏನೂ ಇಲ್ಲ ಯಾವ ಚಾಯ್ಸಸ್ಸು ಬರಲ್ಲ ಅವರಿಗೆ ನೀವು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಎಲಿಜಿಬಲ್ ಆಗ್ತೀರಾ ನಿಮ್ಮ ಎಲ್ಲ ಆಪ್ಷನ್ಸ್ ಏನು ಎಂಟ್ರಿ ಮಾಡಿದ್ದೀರಾ ಎಲ್ಲ ವ್ಯಾಲಿಡ್ ಆಗುತ್ತೆ ಎಲ್ಲ ಎನೇಬಲ್ ಆಗುತ್ತೆ ಅಲ್ಲಿ ಯಾವ್ದು ಬೇಕೋ ಇಟ್ಕೊಳ್ಳಿ ಯಾವ್ದು ಬೇಕೋ ಬಿಟ್ಬಿಡಿ ಕಟ್ ಆಫ್ ಬಿಡಿ ಆಫ್ ನೋಡಿಕೊಂಡು ಸೊ ಇದು ಸೀಟ್ ಯಾರು ಅಲಾಟ್ಮೆಂಟ್ ಆಗಿಲ್ಲ ಅವರಿಗೆ ನೀವು ಏನೂ ಬೇಕಾಗಿಲ್ಲ ಚಲನ್ ಲಾಗಿನ್ ಬೇಕಾಗಿಲ್ಲ ಚಲನ್ ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ ಫೀಸ್ ಕಟ್ಟೋದು ಬೇಕಾಗಿಲ್ಲ ತಣ್ಣ ಕೂತ್ಕೊಂಡು ಸೆಕೆಂಡ್ ರೌಂಡ್ ಬರೋವರೆಗೂ ಸೀಟ್ ಬಿಡೋವರೆಗೂ ವೆಯ್ಟ್ ಮಾಡಿ ಅಲ್ಲಿ ಸೀಟ್ಸ್ ನೋಡ್ಕೊಳ್ಳಿ ಎಲ್ಲ ಕಾಲದಿರುತ್ತೆ ಅಂತ ನೀವು ಕೊಟ್ಟರೆ ಆಪ್ಷನ್ಸಲ್ಲಿ ಸೀಟ್ಸ್ ಇದ್ದರೆ ಮತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಆಗಿಲ್ಲ ಅಂದರೆ ನೀವು ಅಗೇನ್ ವಿಲ್ ಗೋ ಫಾರ್ ತರ್ಡ್ ರೌಂಡ್ ನೀವು ಕೇಳ್ಬೋದು ಸರ್ ಸೆಕೆಂಡ್ ರೌಂಡಲ್ಲೂ ಸೀಟ್ ಅಲೋಟ್ಮೆಂಟ್ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕೆ ಹಾಗಲ್ಲ ರೌಂಡ್ಗೆ ಹೋಗ್ಬೇಕು ಅಷ್ಟೇ ಆಪ್ಷನ್ ಬೇರೆ ಆಪ್ಷನ್ ಇಲ್ಲ ಇದೊಂದೇ ಆಪ್ಷನ್ ಇರೋದು ಓಕೆ ಸೊ ಇಷ್ಟು ನಾನು ನನಗೆ ಚಾಯ್ಸಸ್ ಬಗ್ಗೆ ಸೊ ಯಾವ ಚಾಯ್ಸ್ ಕೊಡಬೇಕು ಏನು ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಇದು ಒಂದು ಸಹನಾ ಅಂತ ಹುಡುಗಿ ಟ್ವೆಂಟಿ ನೈನ್ತ್ ರಾಂಕ್ ತಗೊಂಡ್ರೆ ಇಂಡಿಯಾ ಅಕಾಡೆಮಿಯಿಂದ ಸೊ ಶಿ ಇಸ್ ಗಾಟ್ ಆರ್ ವಿ ಕಾಲೇಜ್ ಇನ್ಫಾರ್ಮೇಷನ್ ಸೈನ್ಸ್ ಅಂದ್ಬಿಟ್ಟು ಸೊ ಏನು ಸ್ಟೆಪ್ಸ್ ಹೇಳಿದೆ ಡೀಟೇಲ್ ಆಗಿ ಹೇಳ್ತೀನಿ ಇಂಡಿಕೇಟ್ ಮಾಡ್ತೀನಿ ನೋಡಿ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಓಪನ್ ಆಗುತ್ತೆ ಸೇಮ್ ಕ್ರೆಡೆನ್ಷಿಯಲ್ಸ್ ಆಪ್ಷನ್ ಎಂಟ್ರಿಗೆ ಏನ್ ಲಾಗಿನ್ ಮಾಡಿದೆ ಸೇಮ್ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಲಾಗಿನ್ ಆದರೆ ನಿಮಗೆ ಇಲ್ಲಿ ಇಂಡಿಕೇಟ್ ಆಗುತ್ತೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ಎಲ್ಲ ಏರು ಇದೇ ಥರ ಬರೋದು ಟ್ವೆಂಟಿ ಟು ತೋರಿಸ್ತಾ ಇದ್ದೀನಿ ಎಲ್ಲ ಇರೋ ಥರ ಬರೋದು ನೋಡಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಓಪನ್ ಆಗುತ್ತೆ ಚಾಯ್ಸಸ್ಸು ಆ ಚಾಯ್ಸಸ್ಗೆ ಕೊಟ್ಬಿಟ್ಟು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ನಾಲ್ಕು ಚಾಯ್ಸ್ ಓಪನ್ ಆಗುತ್ತೆ ಯಾವ್ದು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮಗೆ ಚಾಯ್ಸ್ ಒನ್ ಚಾಯ್ಸ್ ಟೂ ಕೊಟ್ಟರೆ ನೋಡಿ ಇಲ್ಲಿ ಡೌನ್ಲೋಡ್ ಚಲನ ಆಪ್ಷನ್ ಎನೇಬಲ್ ಆಗುತ್ತೆ ಫಸ್ಟ್ ಹಿಂಗಿರುತ್ತೆ ಒಂದೇ ಒಂದು ಆಪ್ಷನ್ ಇರುತ್ತೆ ನೀವು ಚಾಯ್ಸ್ ಒನ್ ಚಾಯ್ಸ್ ಟು ಕೊಟ್ಟ ತಕ್ಷಣ ಡೌನ್ಲೋಡ್ ಚಲನ ಅಂತ ಬರುತ್ತೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಅದು ಏನು ಎಲ್ಲ ಡೀಟೇಲ್ ಆಗಿ ಬಂದಾಗ ಹೇಳ್ತೀನಿ ಆ ಚಲನ್ನು ಸರ್ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ ಇರುತ್ತೆ ಅಲ್ಲೋ ಕೊಡಬೇಕಾಗುತ್ತೆ ಅಲ್ಲೋ ಕೊಟ್ಟರೆ ಆಟೋಮೆಟಿಕಲಿ ಅವರು ಮಾಡ್ತಾರೆ ಅದಾದಮೇಲೆ ಚಲನ್ ಪೇಮೆಂಟ್ ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಮಾಡಿ ಬಂದಾದಮೇಲೆ ಶೆಡ್ಯೂಲ್ ಇದೆ ಅವ್ರ ಪ್ರಕಾರ ಹೋಗ್ಬೇಕು ವರ್ಕೌಟ್ ಮಾಡ್ಕೊಬೇಕು ಬಂದಾದಮೇಲೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಇದ್ದರೆ ಎನೇಬಲ್ ಆಗುತ್ತೆ ಈ ಥರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಅಂದರೆ ನಿಮ್ಗೆ ಯಾವ ಕಾಲೇಜ್ ನೀವು ಕೇಳ್ಕೊಂಡಿದ್ದೀರ ಇದು ಚಾಯ್ಸ್ ಒನ್ ಅವರಿಗೆ ಚಾಯ್ಸ್ ಟೂ ಅವ್ರಿಗೂ ಬರುತ್ತೆ ಬಟ್ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ನಿಮಗೆ ಯೂಸ್ ಆಗಲ್ಲ ಯಾಕಂದರೆ ಸೆಕೆಂಡ್ ಡೌನ್ ಅಲ್ಲಿ ಯೂಸ್ ಆಗುತ್ತೆ ಚಾಯ್ಸ್ ಟು ಯಾರು ತಗೊಂತೀರಾ ಒಂದು ಕ್ಯಾಂಡಿಡೇಟ್ ಕಾಪಿ ಒಂದು ಕಾಲೇಜ್ ಕಾಪಿ ಕೊಡ್ತಾರೆ ಸೊ ಅದು ತಗೊಂಡೋಗಿ ಕಾಲೇಜ್ ಕಾಪಿನ ಕಾಲೇಜಲ್ಲಿ ಕೊಟ್ಟರೆ ಅವರು ಅಡ್ಮಿಷನ್ ಮಾಡ್ಕೊತಾರೆ ಇಷ್ಟು ಓವರ್ ಆಲ್ ಪ್ರೊಸೆಸ್ಸು ಮಾಡಿದಾದ್ಮೇಲೆ ಬಂದು ಕಾಲೇಜ್ಗೆ ರಿಪೋರ್ಟ್ ಪಡ್ಕೊಬೇಕು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂದ್ಬಿಟ್ಟು ರಿಪೋರ್ಟ್ ಮಾಡ್ಕೊಬೇಕು ಅದೆಲ್ಲ ಟೈಮ್ ಫ್ರೈಮ್ ಬಂದಾಗ ಹೇಳ್ತಾ ಹೋಗ್ತೀನಿ ಕೆ ಎದು ಹರಿಬರಿ ಮಾಡ್ಕೊಂಡು ಹೋಗ್ಬೇಡಿ ಸೊ ವೆಯ್ಟ್ ಮಾಡಿ ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ವೆಯ್ಟ್ ಮಾಡಿ ನೋ ಅದರ್ ಆಪ್ಷನ್ ಸೊ ಕಮಿಂಗ್ ಬ್ಯಾಕ್ ಟು ದ ಚಾಯ್ಸ್ ಎಂಟ್ರಿ ಓಕೆ ಶೆಡ್ಯೂಲು ನೋಡಿ ಇಲ್ಲಿ ಇವತ್ತು ಸೀಟ್ ಅಲಾಟ್ಮೆಂಟ್ ಆಗಿದೆ ನೈಜ ಸೀಟು ಹಂಚಿಕೆ ಫಲಿತಾಂಶ ರಿಯಲ್ ಸೀಟ್ ಅಲಾಟ್ಮೆಂಟ್ ಟ್ವೆಂಟಿ ಟು ಸೆವೆನ್ ಅಲಾಟ್ಮೆಂಟ್ ಆಗಿದೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು ನಾಲ್ಕು ಚಾಯ್ಸ್ಗಳಲ್ಲಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಲು ನಾಲ್ಕು ಚಾಯ್ಸ್ ಇರುತ್ತೆ ಚಾಯ್ಸ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ನಾಲ್ಕರಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಆಲ್ಮೋಸ್ಟ್ ಓಪನ್ ಇವಾಗ ಸಿಕ್ಸ್ ಪಿ ಎಮ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಲೆವೆನ್ ಎ ಎಂವರೆಗೂ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅರ್ಧ ದಿವಸ ಇವತ್ತು ಅರ್ಧ ದಿವಸ ಟೋಟಲ್ ಎರಡು ದಿವಸ ಕೊಟ್ಟಿದ್ದಾರೆ ನಿಮಗೆ ಹೇಳಿದ್ದು ಟೂ ಡೇಸ್ ಟೈಮ್ ಸಿಗುತ್ತೆ ರಫ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಟೂ ಡೇಸ್ ಟೈಮ್ ಸಿಗುತ್ತೆ ಹರಿಬರಿ ಮಾಡಕ್ಕೆ ಹೋಗ್ಬೇಡಿ ದಯಮಾಡಿ ಕುತ್ಕೊಂಡು ಇಂದ ನೋಡಿ ಇದು ಚಾಯ್ಸ್ ಕೊಡಿ ಅದಾದ್ಮೇಲೆ ಚಾಯ್ಸ್ ಚಾಯ್ಸ್ ಚಾಯ್ಸ್ಟು ಆಯ್ಕೆ ಮಾಡ್ಕೊಂಡು ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡಿ ಮಾಡಿಕೊಳ್ಳುವುದು ಡೌನ್ಲೋಡಿಂಗ್ ಆಫ್ ಚಲನ್ ಇವಾಗ ಚಾಯ್ಸ್ ಕೊಟ್ಟಾದಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಂತಂದರೆ ಫ್ರಮ್ ಲೆವೆನ್ ಎ ಎಮ್ ಟ್ವೆಂಟಿ ತ್ರೀ ಓಕೆ ಟ್ವೆಂಟಿ ತ್ರೀ ಲೆವೆನ್ ಎ ಎಮ್ ಇಂದ ಟ್ವೆಂಟಿ ಫೈವ್ ಲೆವೆನ್ ಎ ಎಮ್ವರೆಗೂ ಟ್ವೆಂಟಿ ಟು ಚಾಯ್ಸ್ ಕೊಡ್ತೀರಾ ಟ್ವೆಂಟಿ ತ್ರೀ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಎನೇಬಲ್ ಆಗುತ್ತೆ ಚ ಡೌನ್ಲೋಡ್ ಚಲನ್ ಮಾಡ್ಕೊಳೋದಕ್ಕೆ ಅಷ್ಟೊಳಗೆ ಆಪ್ಷನ್ಸ್ ಕೊಟ್ಟರೆ ನೋ ಇಶ್ಯೂ ಲಾ ಲೇಟಾಗಿ ಕೊಟ್ಟರೆ ನೋ ಇಶ್ಯೂ ಆ ಟೈಮಿಂಗ್ಸಲ್ಲಿ ಕೊಡಬೇಕಾಗತ್ತೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ತೊಗೊಂಡಿರ್ತೀರ ಇವರು ಹೇಳಿದ್ದ ಚಾಯ್ಸ್ ಒನ್ ಚಾಯ್ಸ್ ಟು ಯಾರು ತೊಗೊಂಡಿರ್ತೀರ ನೀವು ಫೀಸ್ ಪೇಮೆಂಟ್ ಮಾಡಬೇಕು ಚಾಯ್ಸ್ ಒನ್ ಚಾಯ್ಸ್ ಟು ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ ಒನ್ ಆ್ಯಂಡ್ ಚಾಯ್ಸ್ ಟು ಕ್ಯಾಂಡಿಡೇಟ್ಸ್ ಇವರು ಟ್ವೆಂಟಿ ತ್ರೀ ಲೆವೆನ್ ಎ ಎಮ್ ಇಂದ ಟ್ವೆಂಟಿ ಫೈವ್ ಫೋರ್ ಪಿ ಎಂವರೆಗೂ ಇಪ್ಪತ್ತೈದನೇ ತಾರೀಕು ನಾಲ್ಕು ಗಂಟೆವರೆಗೂ ನೀವು ಬ್ಯಾಂಕಲ್ಲಿ ಹೋಗಿ ಕಟ್ಟಬೇಕಾಗತ್ತೆ ಫೀಸ್ನ ಈ ಫೀಸ್ ಹೆಂಗೆ ಕಟ್ಟಬೇಕು ಇನ್ನೊಂದು ವಿಡಿಯೋ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ ಯಾಕಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಬೇಡ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು ಚಾಯ್ಸ್ ಒನ್ ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಯಾವಾಗ ಅಂತಂದರೆ ಟ್ವೆಂಟಿ ತ್ರೀ ಸೆವೆನ್ ಟು ಟ್ವೆಂಟಿ ಫೈ ಸೆವೆನ್ ಸಿಕ್ಸ್ ಪಿ ಎಮ್ ಒಳಗಡೆ ಮಾಡ್ಕೊಬೇಕು ಅಷ್ಟೊಳಗಡೆ ಮಾಡ್ಕೊಬೇಕು ಅದಾದ್ಮೇಲೆ ಚ ಇವಾಗ ಚಾಯ್ಸ್ ಟೂ ತೊಗೊಂಡವರು ಅಡ್ಮಿಷನ್ ಬರಲ್ಲ ಫೀಸ್ ಮಾತ್ರ ಕಟ್ತೀರಾ ಚಾಯ್ಸ್ ಒನ್ ಯಾರು ಕಟ್ತೀರಾ ಅವರು ಫೀಸ್ ಪೇಮೆಂಟ್ ಮಾಡ್ತೀರಾ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊತೀರಾ ನೀವು ಕಾಲೇಜ್ಗೂ ಜಾಯ್ನ್ ಆಗಬೇಕು ಅದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಏನಂದರೆ ಚಾಯ್ಸ್ ಒನ್ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಲಾಸ್ಟ್ ಡೇಟು ರಿಪೋರ್ಟ್ ಟು ದ ಕಾಲೇಜ್ ಈಸ್ ಟ್ವೆಂಟಿ ಸಿಕ್ಸ್ ಸೆವೆನ್ ಫೈವ್ ತರ್ಟಿ ಪಿ ಎಮ್ ಒಳಗಡೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಕೊಬೇಕು ಸೊ ನೀವೇನಾದರೂ ಟ್ವೆಂಟಿ ಥರ್ಡ್ ಕೊಟ್ಟಿದ್ದೀರಾ ಅಂತಂದರೆ ಮೂರು ದಿವಸ ಟೈಮ್ ಕೊಡುತ್ತೆ ಟೈಮ್ ಸಿಗುತ್ತೆ ನಿಮಗೆ ಚ ಬ್ಯಾಂಕಲ್ಲಿ ಫೀಸ್ ಕಟ್ಟಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಕಾಲೇಜಲ್ಲಿ ಕಟ್ಟೋದಕ್ಕೆ ಸೊ ಅದಕ್ಕೆ ಫಸ್ಟು ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದನ್ನು ನೋಡಿಕೊಂಡು ಥಿಂಕ್ ಮಾಡಿ ಚಾಯ್ಸಸ್ ಎನೇಬಲ್ ಮಾಡಿ ಚಾಯ್ಸ್ ಎಕ್ಸೈಸ್ ಮಾಡಿ ಆಮೇಲೆ ಒಂದು ಹೇಳಿದ್ದಾರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸು ಮೊದಲ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿಕೊಂಡ ಯಾವುದೇ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ಮುಂದಿನ ಯಾವುದೇ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಸೊ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಡೆವಲಪ್ಮೆಂಟ್ ಆಗಿದೆ ಚಾಯ್ಸ್ ಕೊಡಬೇಕು ನಾಲ್ಕು ಚಾಯ್ಸ್ ಕೊಡಬೇಕು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಇಲ್ಲಿ ಏನಾದರೂ ನೀವು ಕೊಡಲಿಲ್ಲ ಅಂತಂದರೆ ಆರ್ ಡೈರೆಕ್ಟ್ಲಿ ಔಟ್ ಆಫ್ ದ ಕೌನ್ಸ್ಲಿಂಗ್ ಇವರು ಡೈರೆಕ್ಟ್ಲಿ ಔಟ್ ಆಫ್ ದ ಕೌನ್ಸ್ಲಿಂಗ್ ಒಂದು ಹುಷಾರಾಗಿ ಇದು ಮಾಡ್ಕೊಳ್ಳಿ ಕೆ ಸಿ ಇ ಟಿಯಲ್ಲಿ ಲಾಸ್ಟ್ ಟೈಮು ಸೀಟ್ ತಗೊಂಡು ಯಾರ್ಯಾರು ಚಾಯ್ಸ್ ಎಕ್ಸೈಸ್ ಮಾಡಿಲ್ಲ ಅಥವಾ ಯಾರ್ಯಾರು ಸೀಟ್ ಮೀಟ್ ಅಲಾಟ್ಮೆಂಟ್ ಆಗಿದ್ರು ಹೋಗಿಲ್ಲ ಅಂತವ್ರನ್ನ ಈ ಸಲಿ ಬ್ಯಾನ್ ಮಾಡಿದ್ದಾರೆ ನೀವು ದಯಮಾಡಿ ಆ ಥರ ಅಸಮ್ಷನ್ ಇರಬೇಡಿ ಲಾಸ್ಟ್ ಟೈಮ್ ಆ ಆಪ್ಷನ್ಸ್ ಇರ್ತಾ ಇತ್ತು ಏನೋ ಕನ್ಸಿಡ್ರೇಷನಲ್ಲಿ ಅಲೋ ಮಾಡ್ತಾ ಇದ್ರು ಈ ಸಲ ಅಲೋ ಮಾಡಿದ್ದಾರೆ ಬಟ್ ಈ ಸಲ ಚಾಯ್ಸಸ್ ಏನು ಹೇಳಿರ್ತಾರೋ ಅದು ಹೆಂಗೆ ಹೇಳ್ತಾರೋ ಫಾಲೋ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ನಿಮ್ಮ ಕೇಸನ್ನು ಏನೋ ಬರ್ದು ಬರ್ತೀನಿ ಅಂದರೆ ಯು ವಿಲ್ ಬಿ ಬಾರ್ಡ್ ಫ್ರಮ್ ಅಡ್ಮಿಷನ್ ಅಂತ ಹುಷಾರಾಗಿ ಇಟ್ಕೊಳ್ಳಿ ಅದನ್ನ ಹೇಳಿರೋದು ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿಕೊಂಡು ಯಾವುದೇ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ಮುಂದಿನ ಯಾವುದೇ ಸುತ್ತಿನಲ್ಲಿ ಭಾಗವಹಿಸಲು ಅವ ಅವ ಅವಕಾಶವಿರುವುದಿಲ್ಲ ನಿಮಗೆ ಸೀಟ್ ಅಲಪ್ಮೆಂಟ್ ಆಗಿರುತ್ತೆ ನಿಮಗೆ ಸೀಟ್ ಅಲಪ್ಮೆಂಟ್ ಆಗಿರುತ್ತೆ ನೀವು ಯಾವ್ದಾದ್ರು ಒಂದು ಚಾಯ್ಸ್ ಕೊಡಲೇಬೇಕು ಇಲ್ಲ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಕೊಡಿ ಕೊಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಮಾಡಿಕೊಂಡು ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಚಲನ್ ಡೌನ್ಲೋಡ್ ಮಾಡಲು ಶುಲ್ಕ ಪಾವತಿ ಮಾಡಲು ಮತ್ತು ಕಾಲೇಜು ಪ್ರವೇಶ ಪಡೆಯಲು ಯಾವುದೇ ಕಾರಣದಿಂದ ದಿನಾಂಕಗಳನ್ನು ವಿಸ್ತಾರ ವಿಸ್ತರಿಸಲಾಗುವುದಿಲ್ಲ ಡೇಟ್ ಎಕ್ಸ್ಟೆಂಡ್ ಆಗೋಲ್ಲ ಇವಾಗ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಈ ಶೆಡ್ಯೂಲು ಈ ಶೆಡ್ಯೂಲ್ ಪ್ರಕಾರನೇ ಹೋಗಬೇಕು ಆಮೇಲೆ ಮತ್ತೆ ನಾನು ಕ್ವಶನ್ ಕೇಳಬೇಡಿ ಸರ್ ಎಕ್ಸ್ಟೆಂಡ್ ಮಾಡ್ತಾರ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಖಂಡಿತ ಎಕ್ಸ್ಟೆಂಡ್ ಮಾಡಲ್ಲ ಯಾಕಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ ಶುಲ್ಕ ಪಾವತಿಸಿದ ನಂತರ ಅಥವಾ ಶುಲ್ಕ ಪಾವತಿಸಿ ಕಾಲೇಜಿಗೆ ಪ್ರವೇಶಿ ಪ್ರವೇಶಿ ಪ್ರವೇಶಾತಿ ಪಡೆದ ನಂತರ ಸೀಟುಗಳನ್ನು ರದ್ದುಪಡಿಸಿಕೊಳ್ಳಲು ಆಕ್ಷೇಪ ಆಕ್ಷೇಪಿಸುವ ಅಭ್ಯರ್ಥಿಗಳು ಡಿಪ್ಲೊಮಾ ಮಾಹಿತಿ ಪುಸ್ತಕ ನೀಡಿರುವ ಸರ್ಕಾರದ ನಿಯಮಗಳನ್ನು ತಪ್ಪದೇ ಓದಿಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೀಸ್ ಪೇಮೆಂಟ್ ಮಾಡ್ತೀರಾ ಫೀಸ್ ಪೇಮೆಂಟ್ ಮಾಡಿ ನೀವೇನ ಅವಾಗ ಜಾಯ್ನ್ ಆಗೋದಕ್ಕೆ ಮುಂಚೆ ಒಂದು ಸೀಟ್ ಸರೆಂಡರ್ ಮಾಡೋಕ್ಕೆ ನೋಡ್ತೀರಾ ಸರೆಂಡರ್ ಆಪ್ಷನ್ ಇದೆ ಇಲ್ಲಿ ಇವಾಗ ಚಾಯ್ಸ್ ಒಂದು ತೊಗೊಂಡು ಸೀಟ್ ಸರೆಂಡ್ರ್ ಮಾಡ್ಬೇಕು ಅನ್ಕೊತೀರಾ ಆಪ್ಷನ್ ಇದೆ ಬಟ್ ಅದನ್ನು ನೋಡಿಕೊಂಡು ಅದಕ್ಕೊಂದು ಅಮೌಂಟ್ ಕಟ್ ಮಾಡ್ತಾರೆ ಕೇಗೆ ಹೋಗಿ ಸೀಟ್ ಸರೆಂಡರ್ ಮಾಡ್ಬೇಕಾಗುತ್ತೆ ಇನ್ ಕೇಸ್ ಯಾಕಂದರೆ ಫಾರ್ ಎಕ್ಸಾಂಪಲ್ ಚಾಯ್ಸನ್ ತೊಗೊಂಡು ಫೀಸ್ ಕಟ್ಬಿಡ್ತೀರಾ ಬಟ್ ಆಮೇಲೆ ಲಾಸ್ಟ್ ಮೂಮೆಂಟ್ ಏನು ಮಾಡ್ತಾರೆ ನಿಮಗೆಲ್ಲ ಮ್ಯಾನೇಜ್ಮೆಂಟ್ ಮಾತಾಡ್ಕೊಂಡಿರ್ತೀರಾ ಅಲ್ಲೇ ಕಡಿಮೆ ಆಗುತ್ತೆ ಅಥವಾ ಸೀಟ್ ಕೊಡ್ತೀನಿ ಅಂತಾರೆ ಸೊ ಅವಾಗ ಏನು ಮಾಡ್ತೀರಾ ಇಲ್ಲಿ ಕಟ್ ಆಗಿರೋ ಫೀಸ್ನ ಆಗಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಬೇಕು ಕ್ಯಾನ್ಸಲ್ ಮಾಡ್ಕೊಬೇಕು ಅಂದರೆ ಮತ್ತೆ ಗೆ ಹೋಗ್ಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಆಪ್ಷನ್ ಇರಲ್ಲ ಅದನ್ನೇ ಹೇಳ್ತಾ ಇದ್ದವರು ಮಾಹಿತಿ ತಿಪ್ಪದೆ ತಪ್ಪದೆ ಓದಿಕೊಳ್ಳಿ ಅಂತ ಇದಕ್ಕೊಂದು ವಿಡಿಯೋ ಮಾಡ್ತೀನಿ ಆಮೇಲೆ ಒಂದು ವೇಳೆ ಕ್ಯಾಶುಯಲ್ ತೆರುವಂಥದ್ದು ಸುತ್ತಿನ ಸೀಟು ಹಂಚಿಕೆ ನಂತರ ರದ್ದುಪಡಿಸಿಕೊಂಡದಲ್ಲಿ ಅಂತಹ ಅಭ್ಯರ್ಥಿಗಳು ಸರ್ಕಾರದ ನಿಯಮ ಸೆಕ್ಷನ್ ಪ್ರಕಾರ ನಿಯಮದಂತೆ ಮೊದಲ ವರ್ಷದ ಶುಲ್ಕ ಮತ್ತು ಐದು ಪಟ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ಎಲ್ಲ ಅಭ್ಯರ್ಥಿಗಳು ಅನ್ವಯಿಸುತ್ತದೆ ಅರ್ಥ ಆಯ್ತಾ ಇದು ಏನು ಅಂತಂದರೆ ಫಸ್ಟ್ ರೌಂಡ್ ಸೀಟ್ ಡೆವಲಪ್ಮೆಂಟ್ ಆಗೋಲ್ಲ ಸೆಕೆಂಡ್ ರೌಂಡ್ ಸೀಟ್ ಡೆವಲಪ್ಮೆಂಟ್ ಆಗಲ್ಲ ಸೆಕೆಂಡ್ ಎಕ್ಸಿಡೆಂಟ್ ರೌಂಡ್ ಥರ್ಡ್ ರೌಂಡ್ ಹೋಗ್ತೀರಾ ಅಲ್ಲಿ ಸೀಟ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತಂದರೆ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಜಾಯ್ನ್ ಆಗಲೇಬೇಕು ಇನ್ ಕೇಸ್ ಜಾಯ್ನ್ ಆಗಲಿಲ್ಲ ಅಂತಂದರೆ ನೀವು ಫೈನ್ ಕಟ್ಟಬೇಕಾಗತ್ತೆ ಇದೇ ಲಾಸ್ಟ್ ಟೈಮ್ ಕೆ ಸಿ ಟಿ ಸ್ಟೂಡೆಂಟ್ಸ್ ಮಾಡಿರೋದು ಥರ್ಡ್ ರೌಂಡ್ ಹೋದಾಗ ತರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸಿಡೆಂಟ್ ರೌಂಡ್ ರೌಂಡ್ಗೆ ಹೋದಾಗ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಬಟ್ ಅವರು ಕಾಲೇಜಿಗೆ ಜಾಯ್ನ್ ಆಗಿಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಇವಾಗ ಅವ್ರನ್ನ ಈ ವರ್ಷದ ಕೌನ್ಸಿಲಿಂಗಿಂದ ಡಿಬಾರ್ ಮಾಡಿದ್ದಾರೆ ಸೊ ನೀವೇ ಅವರೇನೋ ಮತ್ತೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಹೋಗ್ಬಿಟ್ಟು ಫೈನ್ ಕಟ್ಟಬೇಕಾಗುತ್ತೆ ಸೊ ಅವರೇ ಹೇಳ್ತಾ ಕಾಲೇಜ್ ಒಂದು ವರ್ಷದ ಫೀಸು ಪ್ಲಸ್ ಫೈವ್ ಟೈಮ್ಸ್ ಫೈನು ಕೊಡ್ತಾರೆ ಸೊ ಎಲ್ಲ ಆಪ್ಷನ್ಸ್ ತೊಗೊಂಡು ಹೋಗ್ಬೇಡಿ ಥಿಂಕ್ ಮಾಡಿ ಕರೆಕ್ಟಾಗಿ ಚಾಯ್ಸಸ್ನ ಎಕ್ಸೈಸ್ ಮಾಡಿ ಸೊ ದಿಸ್ ದ ಒನ್ ಮೇನ್ ಥಿಂಗ್ ಯು ನೀಡ್ ಟು ಫಾಲೋ ಇಷ್ಟು ನಾನು ನಿಮ್ಗೆ ಹೇಳಿರೋದು ಚಾಯ್ಸಸ್ ಬಗ್ಗೆ ಯಾವ ಥರ ಎಕ್ಸೈಸ್ ಮಾಡಬೇಕು ಏನು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ನಾನು ವಿಡಿಯೋ ಸ್ವಲ್ಪ ಲೆಂತ್ ಇರ್ತಿದ್ದೀನಿ ಹೇಳಿದ್ದು ಸೊ ಈ ಶೆಡ್ಯೂಲ್ ಪ್ರಕಾರ ಹೋಗಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋ ಚಾನ್ಸಸ್ ಇಲ್ಲ ಸೊ ಏನು ಚಾಯ್ಸಸ್ ಕೊಡ್ತೀರಾ ಚಾಯ್ಸ್ ಒನ್ ಚಾಯ್ಸ್ ಟೂ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ನಾಲ್ಕು ಚಾಯ್ಸಲ್ಲಿ ಯಾವ್ದಾರ ಒಂದು ಚಾಯ್ಸ್ನ ಎಕ್ಸೈಸ್ ಮಾಡಿ ಒಂದು ಲೈವ್ ಸೆಷನ್ನು ಮಾಡ್ತೀನಿ ವೆಯ್ಟ್ ಇರಿ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ತಪ್ಪದೆ ಮತ್ತೆ ಫಸ್ಟಿಂದ ನೋಡಿ ಸಪೋರ್ಟ್ ಇರಲಿ ಆಮೇಲೆ ಲೈಕ್ಸ್ ಮಾಡ್ರಪ್ಪ ಲೈಕ್ಸ್ ಮಾಡಿ ತುಂಬ ದಿನ ಶೇರ್ ಆಗುತ್ತೆ ಸಪೋರ್ಟ್ ಇರಲಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್